ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ. ಸುಮಾರು 100ಕ್ಕೂ ಹೆಚ್ಚು ಅಭಿಮಾನಿಗಳು ರಕ್ತದಾನ ಮಾಡುವುದರ ಮೂಲಕ ವರೇಂದ್ರ ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿರುವ ಶ್ರೀ ಗಂಗಾ ಭರತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇನ್ನು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಮೇಶ್ ಗೌಡ ಇವರು ಸುಮಾರು 14 ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದಂದು ರಕ್ತದಾನ ಶಿಬಿರವನ್ನು ಮಾಡುವುದರ ಮೂಲಕ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶಾಸಕ ಟಿ ವೆಂಕಟರಮಣಯ್ಯ ದೀಪ ಹಚ್ಚುವುದರ ಮೂಲಕ ಚಾಲನೆಯನ್ನ ನೀಡಿ ರಕ್ತದಾನ ಮಾಡಿದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನ ಮಾತನಾಡಿಸಿದ್ರು. ನಂತರ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿದ ಶಾಸಕ ಟಿ ವೆಂಕಟರಮಣಯ್ಯ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದಂದು ರಕ್ತದಾನ, ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಅನ್ನದಾಸೋಹ ಕಾರ್ಯಕ್ರಮವನ್ನ ವಿಶೇಷವಾಗಿ ದೊಡ್ಡಬಳ್ಳಾಪುರದಲ್ಲಿ ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ ಎಂದು ಮಾತನಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಲವರು ರಕ್ತದಾನ ಶಿಬಿರ, ಸ್ಕೂಲ್ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು, ಅನ್ನದೋಸಗವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಸಹ ಈ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಲಯನ್ಸ್ ಕಂಪ್ನಿನವರು ಮತ್ತು ಎಲ್ಲ ನರ್ಸಿಂಗ್ ಹೋಮ್ನವರು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷನೂ ಸಹ ಈ ಕಾರ್ಯಕ್ರಮಗಳಿಂದ ಒಂದು ಪ್ರಯೋಜನ ಏನೆಂದರೆ, ಆಕಸ್ಮಿಕವಾಗಿ ಯಾರಾದರೂ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಷನ್ ಆಗಿದ್ದಾಗ, ಅವ್ರಿಗೆ ರಕ್ತದ ಕೊರತೆ ಇದ್ದಾಗ, ಆ ಕೊರತೆಯನ್ನು ನೀಗಿಸ್ತಕ್ಕಂಥ ಕೆಲಸನ ಇಂಥ ವಿಶೇಷ ದಿನಗಳಲ್ಲಿ ಗಂಗಾ ನರ್ಸಿಂಗ್ ಹೋಮಿನ ವ್ಯವಸ್ಥಾಪಕರಾದಂಥ ಡಾಕ್ಟರ್ ಅವರು ಮತ್ತು ಲಯನ್ಸ್ ಕ್ಲಬ್ನವರು ರಮೇಶ್ ಗೌಡರು ಮತ್ತು ಲಯನ್ಸ್ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಸೇರಿ ಪ್ರತಿ ವರ್ಷಕ್ಕೆ 2-3 ಬಾರಿ ಇಂಥ ಕಾರ್ಯಕ್ರಮವನ್ನು ಮಾಡಿದಾಗ, ಯಾರಾದರೂ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಷನ್ ಆದಾಗ, ಅವ್ರಿಗೆ ರಕ್ತದ ಕೊರತೆ ಇದ್ದಾಗ ಇದನ್ನು ಕೊಟ್ಟು ಅವ್ರ ಜೀವನವನ್ನು ಉಳಿಸ್ಬೋದು. ದಾನದಲ್ಲಿ ಒಂದು ದಾನ ಇಲ್ಲ, ರಕ್ತದಾನ ಅಂತಂದಂತೆ ಹೇಳಿ ಭಾಳ ಮಹತ್ವ ಪಡೆದಿರ್ತಕ್ಕಂಥ ಕಾರ್ಯಕ್ರಮನ ಹುಟ್ಟುಹಬ್ಬ ದಿನ ಮಾಡ್ತಾ ಇರೋದು ಭಾಳ ಸಂತೋಷ. ಇನ್ನೂ ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲಿ ಆದಾಗ 14ನೇ ವರ್ಷ ಮಾಡ್ಕೊಂಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಇವು ಪ್ರತಿ ದೊಡ್ಡಬಳ್ಳಾಪುರ ನಗರದ ವಾರ್ಡ್ಗಳಲ್ಲಾದರೂ ಭಾಳ ಒಳ್ಳೆಯದು ಅಂತಂತೇಳಿ ನನಗನ್ನಿಸ್ತದೆ. ಅದರಿಂದ ಅವರಿಗೆ ಇವತ್ತು ರಾಜ್ಕುಮಾರ್ ಅವರು ಏನು ಬಿಟ್ಟು ಹೋಗಿದ್ದಾರೆ, ಈ ರಾಜ್ಯದ ನೆಲ ಜಲ ಭಾಷೆಗೆ ಹೋಗಿಸಲು ಎಷ್ಟು ಹೋರಾಟಗಳನ್ನು ಸಂಘಟನೆಯವರಿಗೆ ಅವ್ರಿಗೆ ಗೊತ್ತನ್ನು ಕೊಟ್ಟು ಸರ್ಕಾರದ ಗಮನವನ್ನು ಸೆಳೆದು ಆ ಉಳಿಯುಳಿವನ್ನು ಎಲ್ಲವನ್ನು ಮಾಡಿಕೊಟ್ಟಿರೋದ್ರಿಂದ ಭಾಳ ಒಳ್ಳೆಯದಾಗಿದೆ. ಇನ್ನು ಮುಂದಿನ ಎಲ್ಲ ನಮ್ಮ ಸಂಘ ಸಂಸ್ಥೆಯವರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಇನ್ನೂ ಹೆಚ್ಚು ನೆಲ ಜಲದ ಬಗ್ಗೆ, ಭಾಷೆ ಬಗ್ಗೆ ಮುಂದಿನ ಹೋರಾಟ ಮಾಡಿ ಅದನ್ನು ದೊರಕಿಸ್ಕೊಳ್ಳಿ ಅಂತೇಳಿ ನಾನು ವಿನಂತಿ ಮಾಡಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯೊಬ್ಬರು ಅಭಿಮಾನದ ದುಃಖದಿಂದ ಮಾತನಾಡಿ, ಚಂದ್ರಶೇಖರ್ ಆಜಾದ್ ಆಸ್ಪತ್ರೆಯ ವೈದ್ಯ ರಮೇಶ್ ಗೌಡ ಇವರು ನಡೆಸುತ್ತಿರುವ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಬಗ್ಗೆ, ರಕ್ತದಾನ ಶಿಬಿರದ ಬಗ್ಗೆ ಕನ್ನಡದ ಕಟ್ಟಾಳು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾದ ಡಾಕ್ಟರ್ ರಮೇಶ್ ಗೌಡ ಇವರ ಕಾರ್ಯಕ್ಕೆ ಶ್ಲಾಘಿಸಿದರು. ಆತ್ಮೀಯ ಎಲ್ಲ ಕನ್ನಡಾಭಿಮಾನಿಗಳಿಗೆ, ಕರ್ನಾಟಕದ ಆಸ್ತಿ, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ, ದೊಡ್ಡಬಳ್ಳಾಪುರದಲ್ಲಿ ಚಂದ್ರಶೇಖರ್ ಆಜಾದ್ ಗಂಗಾ ನರ್ಸಿಂಗ್ ಹೋಮ್ನ ವ್ಯವಸ್ಥಾಪಕರು, ಆತ್ಮೀಯರು, ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿಯಾದಂಥ ವೈದ್ಯರಾದ ಡಾಕ್ಟರ್ ರಮೇಶ್ ಗೌಡರವರ ನೇತೃತ್ವದಲ್ಲಿ 17 ವರ್ಷದಿಂದ ಸತತವಾಗಿ ರಕ್ತದಾನ ಶಿಬಿರವನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ನಮ್ಮ ವೈದ್ಯರಾದ ಡಾಕ್ಟರ್ ರಮೇಶ್ ಗೌಡರವರ ಮನೆಯಲ್ಲಿ ಈ ಒಂದು ದಿವಸ ಏಪ್ರಿಲ್ 24 ಅಣ್ಣವರ ಹುಟ್ಟಿದಬ್ಬ ಏನಿದೆ, ಹುಟ್ಟಿದಬ್ಬದ ದಿವಸ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ, ಅವರು ಅಷ್ಟು ಕಟ್ಟ ಅಭಿಮಾನಿಯಾಗಿ ಈ ಒಂದು ರಕ್ತದಾನ ಕಾರ್ಯಕ್ರಮದ ಸೇವೆಯನ್ನು ಸತತವಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ಇವರಿಗೆ ನಮ್ಮ ತಾಲೂಕು ಶಿವರಾಜ್ಕುಮಾರ್ ಕನ್ನಡ ಸೇನಾ ಸಮಿತಿ ಸಹಕಾರ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ದೊಡ್ಡಬಳ್ಳಾಪುರದ ಎಲ್ಲ ಕನ್ನಡಪರ ಸಂಘಟನೆಗಳು ನಮ್ಮ ಡಾಕ್ಟರ್ ರಮೇಶ್ ಗೌಡರವರ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊತಾ ಬರ್ತಿದ್ದಾರೆ. ನಮ್ಮ ಡಾಕ್ಟರು ರಮೇಶ್ ಗೌಡರ ಕುಟುಂಬಕ್ಕೆ ತಾಯಿ ಭುವನೇಶ್ವರಿ ಆಯುರ ಆರೋಗ್ಯ ಭಾಗ್ಯ ಕೊಟ್ಟು
ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲಿ, ಮಾಡೋದಕ್ಕೆ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನನ್ನ ಹೆಸರು ಮಂಜುನಾಥ್, ಕನ್ನಡದ ಕಟ್ಟಾಳು, ಡಾಕ್ಟರ್ ರಾಜ್ಕುಮಾರ್ ಕಟ್ಟ ಅಭಿಮಾನಿ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.